ಒಬ್ಬ ಬೈಕ್ ಸವಾರನ ಮೇಲೆ, ಅಂದರೆ ಆತನ ಬೈಕ್ ಮೇಲೆ 1.5 ಲಕ್ಷಕ್ಕಿಂತ ಹೆಚ್ಚು ಫೈನ್ ಬಿದ್ದಿದೆ. ನೋಡಿ, ಬೈಕ್ ಮೇಲೆ 60,000 ಜೊತೆಗೆ ಟ್ರಾಫಿಕ್ ಫೈನ್ ಇರುವಂಥದ್ದು 1.5 ಲಕ್ಷ ರೂಪಾಯಿ. ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಿದ್ದ ಈತ, ಫೋಟೋವನ್ನು ಪದೇ ಪದೇ ಕ್ಲಿಕ್ ಮಾಡಿ ಆತನ ಮೇಲೆ ಕೇಸ್ ಹಾಕಿದೆ. 1.5 ಲಕ್ಷ ಕೇಸ್ ದಾಖಲಾಗಿದೆ. 1,40,000 ಫೈನ್ ಇದ್ದರೂ ಕೂಡ CT 100 ಬೈಕ್ನಲ್ಲಿ ಈತ ಸವಾರಿ ಮಾಡ್ತಾ ಇದ್ದಾನೆ. 2020 ಬೈಕ್ ಸವಾರನ ಮೇಲೆ 284 ಹೆಚ್ಚು ಕೇಸ್ ದಾಖಲಾಗಿದೆ. ಪ್ರತಿದಿನ ಹೆಲ್ಮೆಟ್ ಇಲ್ಲದೆ ಈತ ಆಫೀಸ್ಗೆ ಹೋಗ್ತಾ ಇದ್ದಂತೆ. ಖಾಸಗಿ ಕಂಪನಿಯಲ್ಲಿ ಈತ ಕೆಲಸ ಮಾಡಿಕೊಂಡಿದ್ದಾನೆ. ಸೊ ಬೈಕ್ ಮೇಲೆ 60,000, ಟ್ರಾಫಿಕ್ ಫೈನ್ ಇರುವಂಥದ್ದು 1.5 ಲಕ್ಷ. ನೋಡಿ, ಪದೇ ಪದೇ ರೂಲ್ಸನ್ನು ಈತ ಬ್ರೇಕ್ ಮಾಡ್ತಿದ್ದ. ಅಂದರೆ ಈತನಿಗೆ ಹೆಂಗೆ ಗೊತ್ತಾಗಿದೆ ಅಂದರೆ, ಈತನಿಗೆ ಯಾಕೆ ಈ ರೀತಿಯಾಗಿ ರೂಲ್ಸ್ ಬ್ರೇಕ್ ಆಗುತ್ತೆ ಅಂತಂದರೆ ಈತನಿಗೆ ಗೊತ್ತೇ ಇಲ್ಲ. ಅಂದರೆ ಯಾರೂ ಈತನಿಗೆ ಹಿಡಿದಿರಲಿಲ್ಲ. ಕೆಲವೊಂದು ಸರಿ ಆಗಿರ್ಬೋದು, ಪೊಲೀಸವರು ಈತನನ್ನು ಹಿಡಿದು ಫೈನ್ ಕಟ್ ಅಂತ ಹೇಳ್ಬೋದು. ಬಟ್ ಆದರೆ ಈತ ಗೊತ್ತಿಲ್ಲದೆ ಜಂಪಿಂಗ್ ಆಗಿರ್ಬೋದು, ಆಮೇಲೆ ಈ ರೂಲ್ಸನ್ನು ಫಾಲೋ ಮಾಡದೇ ಇರುವಂಥದ್ದು, ಹೆಲ್ಮೆಟ್ ಆಗಿರ್ಬೋದು, ಈ ರೀತಿಯಾಗಿ ಈತನಿಗೆ ಗೊತ್ತಿಲ್ಲದೆ ಆಗಿರುವಂಥ ಫೈನ್ಗಳು ಇದೆ ಅಲ್ಲವೋ, ಇದು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಒಂದು ಬೈಕ್ ಮೇಲೆ ಈ ಪರಿಯಾಗಿ ಫೈನ್ ಇದ್ದರೆ ಆತ ಬೈಕನ್ನು ಮಾರಬೇಕಾಗಿದೆ. ಮಾರಿದ್ರೂ ಕೂಡ ಅಷ್ಟೊಂದು ಅಮೌಂಟ್ ಆತನಿಗೆ ಸಿಗೋದಿಲ್ಲ. ಆದರೆ ಅಂದರೆ ಈ ಬೈಕ್ ಸವಾರರಿಗೆ ಎಚ್ಚರಿಕೆನ ಅಥವಾ ಈ ಒಂದು ಕಡಿವಾಣ ಹಾಕೋದು ಯಾವ ರೀತಿಯಾಗಿ ಅಂತೇಳಿ, ಅಂದರೆ ಪದೇ ಪದೇ ಎಷ್ಟೇ ಬಾರಿ ಮನವಿನ ಮಾಡಿದರೂ ಕೂಡ ಈ ರೀತಿಯಾಗಿ ರೂಲ್ಸ್ ಬ್ರೇಕ್ ಆಗ್ತಾನೇ ಇದೆ, ಮುಂದಿನ ದಿನಮಾನಗಳಲ್ಲಿ ಇದನ್ನು ಕಡಿವಾಣ ಹಾಕೋದು ಹೇಗೆ, ಯಾವ ರೀತಿಯಾಗಿ ರೂಲ್ಸ್ ಬರಬಹುದು ಅಂತೇಳಿ ಇನ್ನಷ್ಟು ಟಾಪ್ ರೂಲ್ಸ್. ಖಂಡಿತವಾಗ್ಲಿ, ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಸಂಚಾರಿ ಪೊಲೀಸರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾರು ಕೂಡ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ತಮ್ಮ ಜೀವಕ್ಕೆ ತಾವೇ ಕುತ್ತನ್ನು ತೆಗೆದುಕೊಳ್ಬಾರ್ದು ಅಂತ ಅನೇಕ ದಿನಗಳಿಂದಲೂ ಕೂಡ ಪೊಲೀಸರು ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಕಳೆದ ಕೆಲ ದಿನಗಳ ಹಿಂದೆ 50,000 ಹೆಚ್ಚು ಏನೆಲ್ಲ ಫೈನ್ಗಳನ್ನ ವಸೂಲಿ ಮಾಡಬೇಕಾಗಿತ್ತು ಅಂತಂದ್ರೆ 50,000 ಹೆಚ್ಚು ದಂಡಗಳನ್ನ ಯಾರೆಲ್ಲ ಕಟ್ಟಬೇಕು ಅವರ ಮನೆಗಳಿಗೆ ತೆರಳಿ ವಸೂಲಿ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದಂತಹ ಅನುಚೇತ್ ಅವರು ಕೂಡ ಹೇಳಿದ್ರು. ಈಗ ಅದರ ಮುಂದುವರಿದ ಭಾಗವಾಗಿ ದಕ್ಷಿಣ ವಿಭಾಗದ ಸಂಚಾರ DCP ಶಿವಪ್ರಕಾಶ್ ದೇವರಾಜ್ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ 50,000 ಮೇಲೆ ದಂಡ ಇರುವಂತಹ ವೆಹಿಕಲ್ಸ್ ಗಳನ್ನ ಪತ್ತೆ ಮಾಡಿ ಸೀಸ್ ಮಾಡಲಾಗಿದೆ. 84 ಬೈಕ್ 1 ಕಾರನ್ನು ಕೂಡ ಸೀಸ್ ಮಾಡಲಾಗಿರುವಂತದ್ದು, ಎಲ್ಲಾ ವಾಹನಗಳ ಮೇಲೆ 50,000 ಹೆಚ್ಚು ಫೈನ್ ಕೂಡ ಇರುವಂತದ್ದು, ಇನ್ನು ಸುಮಾರು 2,000 ಕೇಸ್ಗಳು ಕೂಡ ಎಲ್ಲ ದಾಖಲಾಗಿದೆ. ಎಲ್ಲಾ ಕೇಸ್ನಲ್ಲೂ ಕೂಡ 1 ಕೋಟಿಗೂ ಅಧಿಕ ಫೈನ್ ಅನ್ನು ಕೂಡ ಹಾಕಲಾಗಿರುವಂತದ್ದು. ಇನ್ನು ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ, ನೋ ಪಾರ್ಕಿಂಗು, ಪದೇ ಪದೇ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಕೇಸ್ ದಾಖಲು ಕೂಡ ಮಾಡಲಾಗಿರುವಂತದ್ದು. ಇನ್ನು ಡೈರೆಕ್ಟ್ ಆಗಿ ವಾಹನ ಚೆಕ್ ಮಾಡಿಲ್ಲ, ಆದರೂ ಕೂಡ ಕ್ಯಾಮ್ರಾಗಳ ಮುಖಾಂತರವಾಗಿನೇ ಇವೆಲ್ಲವೂ ಕೂಡ ಕ್ಯಾಪ್ಚರ್ ಆಗಿರುವುದು. ಇನ್ನು ದಂಡ ಕಟ್ಟಿಲ್ಲ ಅಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅನ್ನೋದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ 50,000 ಹೆಚ್ಚು ಏನಿದೆ ಫೈನ್ಗಳು ಅವೆಲ್ಲವೂ ಬೈಕ್ಗಳು ಅಂತಂದ್ರೆ ಈ ದಕ್ಷಿಣ ವಿಭಾಗ 1 84 ಬೈಕ್ ಮತ್ತು 1 ಕಾರನ್ನ ಈಗ ಸೀಸ್ ಮಾಡಲಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ದಂಡ ಯಾರೆಲ್ಲ ಕಟ್ಟಿಲ್ಲ ಈ ದಿವಸ ಈಗ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಇನ್ನು ಯಾರೆಲ್ಲ ಕ್ಲಿಯರ್ ಮಾಡೋದಿಲ್ಲ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅವ್ರನ್ನ ಅಲ್ಲಿ ಕೂಡ ದಂಡ ಕಟ್ಟಿಸಿಕೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ. ಇನ್ನು ಒಂದು ಸಿಟಿಯಲ್ಲಿರುವಂತಹ ಒಂದು ಬೈಕ್ ಮೇಲೆ 100 ಹೆಚ್ಚು ಕೇಸ್ಗಳು ಕೂಡ ಇರುವಂತದ್ದು ಕೂಡ ಪತ್ತೆಯಾಗಿದೆ. 1.5 ಲಕ್ಷಕ್ಕೂ ಅಧಿಕ ಫೈನ್ ಇರುವಂತದ್ದು ಕೂಡ ಪತ್ತೆಯಾಗಿರುವಂತದ್ದು. ಒಟ್ಟಾರೆಯಾಗಿ ಮೊನ್ನೆ ತಾನೇ ಏನು ಸಂಚಾರಿ ಪೊಲೀಸರು ಕೂಡ ಸ್ಪೆಷಲ್ ಡ್ರೈವ್ ಅನ್ನ ಮಾಡ್ತಾ ಇರುವಂತದ್ದು, ಅನೇಕರಿಗೆ ವಾರ್ನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು, ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಮತ್ತೆ ಇದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ಸಂಚಾರಿ ಪೊಲೀಸರು ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಈ ನಿಟ್ಟಿನಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಮಾಡೋರ ಒಂದು ಡಾಕ್ಯುಮೆಂಟೇಷನ್ ಏನಿದೆ ಅಂತಂದ್ರೆ DL ಅನ್ನು ಕೂಡ ಕ್ಯಾನ್ಸಲ್ ಮಾಡಿಸುವಂತಹ ನಿಟ್ಟಿನಲ್ಲೂ ಕೂಡ ಕ್ರಮವನ್ನು ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿದ್ರು. ಅದೇ ಮುಂದುವರಿದ ಭಾಗವಾಗಿ ಇನ್ನು ಕೋರ್ಟ್ಗೂ ಪ್ರೊಡ್ಯೂಸ್ ಇಷ್ಟು ದಿವಸ ಫೈನ್ ಕಟ್ಟಿದ್ರೆ ಬಿಟ್ಟು ಕಳಿಸುವಂತಹ ಕೆಲಸ ಕೂಡ ಇತ್ತು. ಆದ್ರೆ 50,000 ಹೆಚ್ಚು ದಂಡ ಯಾರೆಲ್ಲ ಉಳಿಸ್ಕೊಂಡಿರ್ತಾರೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ತೀರ್ಮಾನದ ಮೇಲೆ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ದಕ್ಷಿಣ ವಿಭಾಗದ ಪೊಲೀಸರು ಕೂಡ ಈಗ ಸ್ಪೆಷಲ್ ಡ್ರೈವ್ ಅನ್ನ ಮಾಡಿದ್ದಾರೆ. ಕಾದು ನೋಡೋಣ ಎಷ್ಟರ ಮಟ್ಟಿಗೆ ಸಂಚಾರ ನಿಯಮಗಳನ್ನ ಜನ ಇನ್ಮೇಲಾದರೂ ಸುಧಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ TV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.